ಬಚ್ಚರೆ ತಿನ್ನುವ ವಿಧಾನ. ಫಸ್ಟಿಗೆ ತಟ್ಟೆಯಲ್ಲಿ ಪೂಳು ಇರ್ತದೆ, ಪೂಳು ಇದು ಪೂಳು, ಇದು ಪೂಲನ್ನ ಎಷ್ಟು ಬೇಕು ಅಷ್ಟೇ ಒಂದು ಅಥವಾ ಎರಡನ್ನ ಹೀಗೆ ಪುಳ್ಕಂದ ಬಾಯಿ ಹಾಕಬೇಕು. ಈಗ ಆ ಪುಳ್ಕಂದ ಬಾಯಿ ಹಾಕಿದ ನಂತರ ಎರಡು ಎಲೆಯನ್ನು ಹೀಗೆ ಯಾವುದು ಬೇಕು ಅದನ್ನು ಆರಿಸಿಕೊಳ್ಳಿ ನೀವು, ಅದರ ರೋಮಗಿಮೆದ ತೆಗಿಬೇಕು. ಈ ಎರಡು ಎಲೆಯನ್ನು ಹೀಗೆ ಹಿಡಿದು ಅದರ ತೊಟ್ಟನ್ನು ಪುಳ್ಕ ತೆಗಿಬೇಕು, ಪುಳ್ಕ ತೆಗೆದು ಕುಡಿಯನ್ನು ಕೂಡ ಹೀಗೆ ತೆಗಿಬೇಕು. ಹೀಗೆ ತೆಗೆದು ಒಂದೊಂದೇ ಬಚ್ಚರೆಯನ್ನು ಹೀಗೆ ಉಜ್ಜಿಬೇಕು. ಈಗ ಆಯ್ತು ಎಂದು ಏನು ಉಜ್ಜುವುದು, ಅದು ಯಾಕೆ ಉಜ್ಜಿದಾಗ ಇದು ಉಜ್ಜುವುದು, ಈ ಎಲೆಯಲ್ಲಿ ವಿಷಕಾರಿ ಎಂತಾದ್ರೂ ಇದ್ರೆ ಇಲ್ಲಿ ಒಂದು ರೋಮ ಇರ್ತದೆ ನಮ್ಮದು ವಿಷಕಾರಿ ತೆಗೆಯುವಂಥ ರೋಮ, ಆ ರೋಮದಲ್ಲಿ ಎಲ್ಲ ವಿಷಕಾರಿ ಅದನ್ನು ಹೀಗೆ ತೆಗೆದು ಒಂದರ ಮೇಲೆ ಒಂದನ್ನು ಇಡಬೇಕು. ಹೀಗೆ ಒಂದರ ಮೇಲೆ ಒಂದನ್ನು ಇಟ್ಟು ಸ್ವಲ್ಪ ಸುಣ್ಣವನ್ನು ಮುಚ್ಚಲದಿಂದ ತೆಗಿ ತಿರುಗಿಸಿ ತಿರುಗಿಸಿ ತೆಗೆದು ಕೆಳಗಿಡಬೇಕಲ್ವಾ, ಹೀಗೆ ಇಟ್ಟು ನಡುವಿನ ಬಿರಲಲ್ಲಿ ಸುಣ್ಣವನ್ನು ತೆಗಿಬೇಕು ಬೇಕಾದಷ್ಟು, ರುಚಿಗೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ಉಜ್ಜಿಬೇಕು ಬೇಕಾದಷ್ಟು. ಜಾಸ್ತಿ ಉಜ್ಜಿದರೆ ನಿಮ್ಮ ನಾಲಗೆ ಕರೆಯುತ್ತದೆ. ಹೀಗೆ ಸ್ವಲ್ಪ ಸ್ವಲ್ಪ ಉಜ್ಜಿ ರುಚಿಗೆ ತಕ್ಕಷ್ಟು, ಜಾಸ್ತಿ ಉಳಿದ ಸುಣ್ಣವನ್ನು ಪುನಃ ತಿರುಗಿಸಿ ಅದಕ್ಕೆ ಅಂಟಿಸಬೇಕು. ಹೀಗೆ ಹೀಗೆ ಅಂಟಿಸಿದ ಸುಣ್ಣವನ್ನು ಕೆಳಗಿಟ್ಟು ಇದನ್ನು ಮೆಲ್ಲಾಗೆ ಮಡಿಚಿ ಹಿಂದಿಂದ ಮಡಿಸಬೇಕು, ತುದಿಯಿಂದ ಕಡೆಯಿಂದಲ್ಲ, ತುದಿಯಿಂದ ಮಡಿಚಿ 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 ಈ ಕಡೆಯನ್ನು ಇದರ ಮೇಲ್ಭಾಗಕ್ಕೆ ಬಂದು ಈ ಬಲಭಾಗದಿಂದ ಎಡಭಾಗಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ ಹೀಗೆ ಇರಿಂಕಿಸಿ ಮೆಲ್ಲಗೆ ಹೀಗೆ ತಂದು ಹೀಗೆ ಇಡಬೇಕು. ಮತ್ತೆ ಬೇಕಾದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸುಣ್ಣವನ್ನು ತೆಗೆದು ಇದಕ್ಕೆ ರುಚಿಗೆ ತಕ್ಕಷ್ಟು ಪುಗೆರೆಗೆ ಸ್ವಲ್ಪ ಮೆತ್ತಗೆ ಹೀಗೆ ಇರಿಂಕಿಸಿ ಬೇಕಾದಷ್ಟು, ಇಷ್ಟು ಬೇಕಾದರೆ ಇಷ್ಟು, ಇಷ್ಟು ನಮಗೆ ಎಷ್ಟು ಬೇಕು ಅಷ್ಟೇ ಬೇಕಾದ್ರೆ ಹೀಗೆ ಇರಿಂಕಿಸಿ ಪಿಂಟಿಸಿ ಹೀಗೆ ಮೆಲ್ಲ ತೆಗೆದು ಮೆಲ್ಲ ಹೀಗೆ ಇಡಬೇಕು. ಮತ್ತು ಇದರ ಮುಚ್ಚಲವನ್ನು ಅದಕ್ಕಾಗಿ ಇಟ್ಟಂತಹ ಮುಚ್ಚಲಿಗೆ ಹೀಗೆ ಇಟ್ಟು ಸ್ವಲ್ಪ ಅಮುಕಬೇಕು, ಮತ್ತು ಬೇರೆಯವರಿಗೆ ಬೇಕಾದರೆ ಪುಟ್ಟು ಬಿಡಿ ಕಾಣ್ತು.